ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ಇಂದಿನ ವೀಡಿಯೋಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾವು ವಾಟರ್ಗೂ ಮತ್ತು ಕೂಲೆಂಟ್ಗೂ ಇರುವ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ ಅಂದರೆ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ಕೂಲೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಕೂಲೆಂಟ್ ಅಂದರೆ ಇಥೈಲಿನ್ ಗ್ಲೈಕೋಲ್ ಅಥವಾ ಪ್ರೊಪಾಯಿನಿಂದ ಮಾಡಿರ್ತಾರೆ ಅದರ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಕುದಿಯುವ ಬಿಂದು ಸುಮಾರು ಇನ್ನೂರು ಅಷ್ಟು ಸೆಲ್ಸಿಯಸ್ ಹತ್ತಿರ ಇನ್ನೂರು ಅಷ್ಟು ಸೆಲ್ಸಿಯಸ್ ಆದರೆ ವಾಟರಿಂದು ಬರೀ ನೂರು ಡಿಗ್ರಿಯಷ್ಟು ಸೆಲ್ಸಿಯಸ್ ಒಂದೇ ಒಂದು ವೇಳೆ ಇಂಜಿನ್ ಹೀಟ್ ಆದರೆ ಅದು ತಕ್ಷಣವೇ ಬಾಯ್ಲ್ ಶುರು ಆಗ್ಬಿಡುತ್ತೆ ಆದರೆ ಕೂಲೆಂಟ್ ಹಾಗಾಗಲ್ಲ ಸ್ವಲ್ಪ ಇನ್ನೂರು ಡಿಗ್ರಿ ಅದರ ಡಬಲ್ ಅಷ್ಟು ಶಾಖ ಬೇಕಾಗುತ್ತೆ ವಾಟರಿಂದು ಫ್ರೀಸಿಂಗ್ ಪಾಯಿಂಟ್ ಅಂದರೆ ಐಸ್ ಆಗುವ ಪ್ರಮಾಣ ಸುಮಾರು ಜೀರೋ ಡಿಗ್ರಿ ಸೆಲ್ಸಿಯಸ್ಸು ನೀವು ಹಿಮಾಲಯಕ್ಕೆ ಅಲ್ಲಿ ಹತ್ತಿರ ಹೋದ ತಕ್ಷಣ ನಿಮ್ಮ ಇಂಜಿನ್ ಪಕ್ಕದಲ್ಲಿರುವ ವಾಟರು ಅದು ನೀರು ಸಂಪೂರ್ಣವಾಗಿ ಐಸ್ ಬಿಡುತ್ತೆ ಆದರೆ ಕೂಲೆಂಟಿಂದು ಸುಮಾರು ಮೈನಸ್ ಇಪ್ಪತ್ತು ಡಿಗ್ರಿ ಅಷ್ಟು ಸೆಲ್ಸಿಯಸ್ಸು ಅಂದರೆ ಅದು ಸ್ವಲ್ಪ ತಡೆದು ಬರುತ್ತೆ ಮತ್ತೊಂದು ಮುಖ್ಯವಾದ ಪ್ರಾಬ್ಲಮ್ ಏನಂದರೆ ನಿಮ್ಮ ಇಂಜಿನ್ ಸುತ್ತ ತುಕ್ಕ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ವಾಟರ್ ಯೂಸ್ ಮಾಡಿದ್ರೆ ಆದರೆ ಕೂಲೆಂಟಿಂದ ತುಕ್ಕ ಹಿಡಿಯಲ್ಲ ವಾಟರಿಂದ ಮಾತ್ರ ತುಕ್ಕ ಹಿಡಿಯೋದು ನಿಮಗೆ ಗೊತ್ತಿರೋ ವಿಷಯ ಕಬ್ಬಿಣಕ್ಕೆ ನೀರು ತಾಗಿದರೆ ಯಾವಾಗಲೂ ತುಕ್ಕಿ ಹಿಡದೇ ಹಿಡಿಯುತ್ತೆ ಆದರೆ ಕೂಲೆಂಟ್ ಹಾಗಾಗಲ್ಲ ಮತ್ತು ಕೂಲೆಂಟ್ ಕೂಲೆಂಟ್ ನೀರಿನ ತರನೇ ಕೂಲೆಂಟಿಂದ ಯಾವುದೇ ತೊಂದರೆನೂ ಇಲ್ಲ ಮತ್ತೆ ಯಾವುದು ವಿಷನೂ ಅಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಆದರೆ ವಾಟರ್ಗಿಂತ ಸ್ವಲ್ಪ ಹೈ ಕಾಸ್ಟ್ ಇರುತ್ತೆ ದುಡ್ಡು ಜಾಸ್ತಿ ಇರುತ್ತೆ ಮತ್ತೊಂದು ಏನಂದರೆ ನಿಮ್ಮ ಕೂಲೆಂಟ್ಗೆ ಇಂತಿಷ್ಟು ಪ್ರಮಾಣದಲ್ಲಿ ನೀರು ಒಂದು ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಷ್ಟು ನೀರು ಉಪಯೋಗಿಸಿ ನೀವು ಬೇಕಾದ್ರೆ ಆಗಿ ಬಳಕೆ ಮಾಡಬಹುದು ಅದನ್ನು ನಿಮ್ಮ ಹತ್ತಿರದ ಗ್ಯಾರೇಜಲ್ಲಿರುವ ಯಾವುದರ ವ್ಯಕ್ತಿಗಳನ್ನು ಕೇಳಿ ತಿಳಿದುಕೊಳ್ಳುವುದು ಉತ್ತಮ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ